ಕೊಟ್ಟಿರುವ ಕೋನಗಳನ್ನು ಅವುಗಳ ಅಳತೆಯೊಂದಿಗೆ ಹೊಂದಿಸಿ ಒಂದು ಆಯ್ಕೆ ಒಂದೇ ಕೋನವನ್ನು ಹೊಂದಬೇಕು ಇಲ್ಲಿ ನಮಗೆ ನಾಲ್ಕು ಕೋನಗಳನ್ನು ನೀಡಿದರೆ ಈ ನಾಲ್ಕು ಕೋನಗಳ ಅಳತೆ ಎಷ್ಟಿದೆ ಅಂತ ನಾವು ಮ್ಯಾಚ್ ಮಾಡಬೇಕಾಗಿದೆ ಮೊದಲಿಗೆ ನಾವು ಸುಲಭವಾಗಿ ನಮಗೆ ಅರ್ಥ ಆಗುವಂಥದ್ದನ್ನು ಮ್ಯಾಚ್ ಮಾಡೋಣ ನೀವು ಗಮನಿಸಿದ್ರೆ ಇಲ್ಲಿ ಈ ನಾಲ್ಕು ಕೋನಗಳಲ್ಲಿ ಈ ಎರಡನೇ ಕೋನ ಒಂದು ಸರಳ ರೇಖೆ ಮೇಲೆ ಉಂಟಾಗ್ತಾ ಇದೆ ಅದರಿಂದ ಇದು ಒಂದು ಸರಳ ಕೋನ ಆಗಿರುತ್ತೆ ಇದರ ಒಂದು ಬೆಲೆ ನೂರ ಎಂಬತ್ತು ಡಿಗ್ರಿ ಅಂತೇಳಿ ನಮಗೆ ತಿಳಿದಿದೆ ಹಾಗಾಗಿ ಮೊದಲಿಗೆ ನಾನು ಇದನ್ನು ಮ್ಯಾಚ್ ಮಾಡ್ತೇನೆ ಉಳಿದಂತೆ ನಾಲ್ಕನೇ ಕೋನವನ್ನು ಗಮನಿಸಿದ್ರೆ ಇದು ಇದನ್ನು ನೋಡಿದ ತಕ್ಷಣ ತಿಳಿತಾ ಇದೆ ಇದು ತೊಂಬತ್ತು ಡಿಗ್ರಿಗೆ ಸಮ ಆಗಿದೆ ಅಂತ ಹೇಳಿ ಈಗ ಇದನ್ನು ಸಹ ನಾವು ಮ್ಯಾಚ್ ಮಾಡ್ಬಿಡೋಣ ಇದು ತೊಂಬತ್ತು ಡಿಗ್ರಿ ಆಗಿದೆ ಇನ್ನು ಉಳಿದಂತಹ ಈ ಎರಡು ಕೋನಗಳನ್ನು ನೀವು ಗಮನಿಸಿದ್ರೆ ಈ ಕೋನ ಈ ತೊಂಬತ್ತು ಡಿಗ್ರಿಯನ್ನು ಮೂರು ಭಾಗ ಮಾಡಿದ್ವಿ ಅಂತ ಹೇಳಿದ್ರೆ ಮೂರು ಸಮಭಾಗಗಳನ್ನಾಗಿ ಮಾಡಿದ್ವಿ ಅಂತ ಹೇಳಿದ್ರೆ ಆ ತೊಂಬತ್ತು ಡಿಗ್ರಿಯ ಮೂರು ಸಮಭಾಗಗಳಲ್ಲಿ ಎರಡು ಭಾಗವನ್ನು ತೆಗೆದುಕೊಂಡಿದ್ದೀವಿ ಅನ್ನೋ ರೀತಿ ಆಗುತ್ತೆ ಟೂ ಥರ್ಡ್ ಆಫ್ ನೈಂಟಿ ಡಿಗ್ರಿ ಅಂದರೆ ಅರ್ಥ ತೊಂಬತ್ತು ಡಿಗ್ರಿನ ಮೂರು ಭಾಗಗಳನ್ನಾಗಿ ಮಾಡಿದ್ರೆ ಅದು ಮೂವತ್ತು ಮೂವತ್ತು ಮೂವತ್ತಾಗುತ್ತೆ ಆಗುತ್ತೆ ಅದರಲ್ಲಿ ಎರಡು ಭಾಗಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಅರವತ್ತು ಡಿಗ್ರಿಗೆ ಸಮ ಆಗಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಈ ಒಂದು ಕೋನ ಇಲ್ಲಿ ಉಳಿದಿರುವಂತಹ ಎರಡು ಆಯ್ಕೆಗಳಲ್ಲಿ ಅರವತ್ತು ಡಿಗ್ರಿಗೆ ಸೂಕ್ತ ಆಗಿದೆ ಹಾಗಾಗಿ ನಾನಿದ ಅರವತ್ತು ಡಿಗ್ರಿಗೆ ಮ್ಯಾಚ್ ಮಾಡ್ತಾ ಇದ್ದೇನೆ ಇದು ಅರವತ್ತು ಡಿಗ್ರಿ ಕೋನ ಆಗಿದೆ ಇನ್ನು ಉಳಿದಂಥದ್ದು ಇದು ಮೂವತ್ತು ಡಿಗ್ರಿ ಆಗಿರಲೇಬೇಕಾಗಿದೆ ನಮಗದು ತಿಳಿದು ಸಹ ಬರ್ತಾ ಇದೆ ಇದು ಈ ತೊಂಬತ್ತು ಡಿಗ್ರಿಯನ್ನು ಮೂರು ಭಾಗ ಮಾಡಿದ್ವಿ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಭಾಗಕ್ಕೆ ಸಮ ಆಗಿರುವ ರೀತಿ ಕಂಡು ಬರ್ತಾ ಇದೆ ಹಾಗಾಗಿ ಒಂದು ಭಾಗ ಅಂತ ಹೇಳಿದ್ರೆ ಅದು ಮೂವತ್ತು ಡಿಗ್ರಿ ಆಗತ್ತೆ ಉಳಿದಂತಹ ಕೊನೆ ಆಯ್ಕೆ ಏನಿದೆ ಇದು ಮೂವತ್ತು ಡಿಗ್ರಿಗೆ ಸಮ ಆಗಿದೆ ಹಾಂ ಈಗ ನಾವು ಮತ್ತೊಂದು ಸಮಸ್ಯೆಯನ್ನು ನೋಡೋಣ ಇವುಗಳಲ್ಲಿ ಯಾವ ಕೋನದ ಅಳತೆ ಅರವತ್ತು ಡಿಗ್ರಿ ಆಗಿದೆ ನಮಗೆ ಇಲ್ಲಿ ನಾಲ್ಕು ಕೋನಗಳನ್ನು ನೀಡಿದ್ದಾರೆ ಈ ನಾಲ್ಕು ಕೋನಗಳಲ್ಲಿ ಯಾವ ಕೋನದ ಅಳತೆ ಅರವತ್ತು ಡಿಗ್ರಿ ಆಗಿದೆ ಮೊದಲಿಗೆ ಯಾವುದು ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಹೊರಗೆ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಯಾವುದು ಆಗಬಹುದು ಅನ್ನೋದ್ರಲ್ಲಿ ಆಯ್ಕೆ ಮಾಡಬಹುದಾಗಿರುತ್ತೆ ಈಗ ನೀವು ಗಮನಿಸಿದ್ರೆ ಈ ಎರಡನೇ ಆಯ್ಕೆ ಏನಿದೆ ಇದು ಒಂದು ಸರಳ ರೇಖೆ ಮೇಲೆ ಉಂಟಾಗ್ತಾ ಇದು ಖಂಡಿತವಾಗಿಯೂ ಸಹ ಅರವತ್ತು ಡಿಗ್ರಿ ಕೋನ ಅಲ್ಲ ಹಾಗಾಗಿ ಈ ಆಯ್ಕೆ ಆಗೋದಿಲ್ಲ ಇನ್ನು ಕೊನೆಯ ಆಯ್ಕೆಯನ್ನು ನೀವು ಗಮನಿಸಿದ್ರೆ ಇದು ಅಧಿಕ ಕೋನ ಆಗಿದೆ ಅಂದರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಾದಂತಹ ಕೋನ ಈ ವೈಡರ್ ಓಪನಿಂಗ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತಾ ಇದೆ ಇದು ತೊಂಬತ್ತು ಡಿಗ್ರಿಗಿಂತ ಹೆಚ್ಚಾಗಿದೆ ಅಂತ ಹೇಳಿ ಆದರೆ ನಮಗೆ ನೀಡಿರುವಂತಹ ಅರವತ್ತು ಡಿಗ್ರಿ ಕೋನ ಏನಿದೆ ಇದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವಂತಹ ಕೋನ ಲಘು ಕೋನ ಆಗಿದೆ ಹಾಗಾಗಿ ಈ ನಾಲ್ಕನೇ ಆಯ್ಕೆಯು ಸಹ ಸಾಧ್ಯ ಇಲ್ಲ ಇನ್ನು ಉಳಿದಂತಹ ಆಯ್ಕೆಗಳು ಮೊದಲನೇ ಮತ್ತು ಮೂರನೇ ಆಯ್ಕೆ ಇವುಗಳಲ್ಲಿ ಯಾವ ಆಯ್ಕೆ ಸರಿಯಾದ ಉತ್ತರವಾಗಿದೆ ಅಂತ ಹೇಳಿದ್ರೆ ಅರವತ್ತು ಡಿಗ್ರಿ ಅಂತ ಹೇಳಿದ್ರೆ ತೊಂಬತ್ತು ಡಿಗ್ರಿಯನ್ನು ಮೂರು ಭಾಗಗಳನ್ನಾಗಿ ಮಾಡಿದ್ವಿ ಅಂತ ಹೇಳಿದ್ರೆ ತೊಂಬತ್ತು ಡಿಗ್ರಿ ಹೀಗಿದೆ ಅಂತ ಹೇಳಿದ್ರೆ ಇದನ್ನು ನಾವು ಮೂರು ಸಮಭಾಗಗಳನ್ನಾಗಿ ಮಾಡಿದ್ವಿ ಅಂತ ಹೇಳಿದ್ರೆ ಈ ಎರಡು ಭಾಗಗಳನ್ನು ಒಟ್ಟಾಗಿ ತೆಗೆದುಕೊಂಡ್ರೆ ಅದು ಅರವತ್ತು ಡಿಗ್ರಿಗೆ ಸಮ ಇರುತ್ತೆ ಹಾಗೆ ಒಂದು ಭಾಗವನ್ನು ತೆಗೆದುಕೊಂಡ್ವಿ ಅಂದರೆ ಅದು ಮೂವತ್ತು ಡಿಗ್ರಿಗೆ ಸಮ ಇರುತ್ತೆ ನೀವು ಇಲ್ಲಿ ಗಮನಿಸಬಹುದು ಈ ಅರವತ್ತು ಡಿಗ್ರಿ ಆಗಬೇಕು ಅಂದರೆ ಈ ಒಂದು ಆ ಆಕೃತಿಯನ್ನು ಅದು ಪಡೆದುಕೊಳ್ತಾ ಇದೆ ನಮಗೆ ಉಳಿದಂತಹ ಆಯ್ಕೆಗಳಲ್ಲಿ ಈ ಒಂದು ಆಕೃತಿಯನ್ನು ಹೋಲಿಕೆ ಮಾಡ್ತಾ ಇರುವಂಥದ್ದು ಮೊದಲನೇ ಆಯ್ಕೆ ಆಗಿದೆ ಹಾಗಾಗಿ ಈ ಮೊದಲನೇ ಆಯ್ಕೆ ಅರವತ್ತು ಡಿಗ್ರಿಯ ಕೋನ ಆಗಿದೆ ಇದು ಅರವತ್ತು ಡಿಗ್ರಿಗೆ ಸಮ ಆಗಿದೆ